ಇಂದಿರಾ ಕ್ಯಾಂಟೀನ್ನಲ್ಲಿ ಶುಚಿ ಹಾಗೂ ರುಚಿಯಾದ ಊಟ ತಿಂಡಿ ಇಲ್ಲ, ಕಾರ್ಮಿಕರಿಗೆ ವೇತನವಿಲ್ಲ. ಅವ್ಯವಸ್ಥೆಯ ಆಗಿರುವಾದ ಇಂದಿರಾ ಕ್ಯಾಂಟೀನ್ ಹೊಳಲ್ಕೆರೆ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಬಡವರಿಗೆ ಎಂದೇ ತೆರೆದಿರುವ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆಯ ಆಗಿರವಾಗಿದೆ. ಬಡವರ ಹಸಿವನ್ನ ನೀಗಿಸುವ ಸಲುವಾಗಿ ಕಡಿಮೆ ದರದಲ್ಲಿ ತಿಂಡಿ ಊಟ ನೀಡಲು ಇಂದಿರಾ ಕ್ಯಾಂಟೀನ್ ತಂದಿರುವುದು ಸರಿಯಷ್ಟೆ. ಆದರೆ ಇಂದಿರಾ ಕ್ಯಾಂಟೀನ್ನಲ್ಲಿ ಬಡವರಿಗೆ ತಿಂಡಿ ಮತ್ತು ಊಟ ಸಮರ್ಪಕವಾಗಿ ಸಿಗುತ್ತಿಲ್ಲ. ಇಲ್ಲಿ ಸ್ವಚ್ಛತೆಯೂ ಸಹ ಮರೀಚಿಕೆಯಾಗಿದೆ ಎಂದು ಪಟ್ಟಣದ ಸಾರ್ವಜನಿಕರು ದೂರಿದ್ದಾರೆ. ಆರಂಭದ ಶೂರತ್ವ ಎಂಬಾತನಿಂದಾಗಿ ಇಂದಿರಾ ಕ್ಯಾಂಟೀನ್ ಪರಿಸ್ಥಿತಿ ಆರಂಭದಲ್ಲಿ ಇಂದಿನ ಕ್ಯಾಂಟೀನ್ನಲ್ಲಿ ತಕ್ಕ ಮಟ್ಟಿಗೆ ರುಚಿಯಾಗಿ ಶುಚಿಯಾಗಿ ಊಟ ತಿಂಡಿ ನೀಡುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಸರಿಯಾದ ತಿಂಡಿ ಇಲ್ಲ, ಊಟವಿಲ್ಲ. ಇಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಂತೂ ವೇತನವಂತೂ ಇಲ್ಲವೇ ಇಲ್ಲ. 3 ತಿಂಗಳಿಂದ ವೇತನವಿಲ್ಲದೆ ಇಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಹೋಗಲಾರದಂತಹ ಪರಿಸ್ಥಿತಿ ಇಲ್ಲಿನ ಸಿಬ್ಬಂದಿಗಳದಾಗಿದೆ. ಬೆಳಗ್ಗೆ ಎದ್ದು ಶಾಲೆಗೆ ಬರುವ ವಿದ್ಯಾರ್ಥಿಗಳು, ಆಟೋ ಚಾಲಕರು ಹಾಗೂ ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರು ಇಂದಿರಾ ಕ್ಯಾಂಟೀನ್ ಅವಲಂಬಿಸಿದ್ದಾರೆ. ಆದರೆ ಇಲ್ಲಿ ಸರಿಯಾಗಿ ನಿರ್ವಹಣೆ ಇಲ್ಲದೆ ಸರ್ಕಾರದ ಅನುಕೂಲಗಳು ಹಳ್ಳ ಹಿಡಿಯುತ್ತಿವೆ. ಸುರೇಶ್ ಬೆಳಗೆರೆ, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಿತ್ರದುರ್ಗ. ಹೊಳಲ್ಕೆರೆ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. 4 ತಿಂಗಳಾಯಿತು, ಸಂಬಳ ಆಗಿಲ್ಲ. ಮತ್ತೆ ನಾವು ಚೀಟಿ ಸಂಘ ಅಂತ ಮಾಡ್ಕೊಂತೀವಿ, ಸಂಬಳ ಕೊಡ್ರಿ ಅಂದರೆ ಇವತ್ತು ಕೊಡ್ತೀವಿ, ಇನ್ನೊಂದು ತಿಂಗಳಿಗೆ ಬಿಟ್ಕೊಡ್ತೀವಿ, 10 ದಿನ ಬಿಟ್ಕೊಡ್ತೀವಿ, ಹಂಗಂತ ಹೇಳ್ತಾರೆ ಸರ್. ಸಂಬಳ ಕೊಡೋದು ಎಷ್ಟು ಜನ ಸಿಬ್ಬಂದಿ ಉಳಿದಿದೆ? 4 ಜನ ಇದ್ದೀನಿ ಸರ್. ಎಷ್ಟು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ? ಈಗ 4 ತಿಂಗಳಾಯ್ತು ಸರ್. ಒಂದೊಂದೇ ತಿಂಗಳಿಗೆ ಕೊಡ್ತಾರೆ, 3 ತಿಂಗಳದ್ದು ಇಟ್ಕೊಂತಾರೆ ಸರ್, ಒಂದೊಂದೇ ತಿಂಗಳದ್ದು ಕೊಡ್ತಾರೆ ಸರ್.